ವೆಲ್ಕಮ್ ಟು ಕನ್ನಡ ಕ್ವಿಜ್. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ ಒಂದು, ಅಡಿಗೆ ಅನಿಲದ ಸಿಲಿಂಡರ್ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತದೆ? ಆಪ್ಷನ್ ಎ 15 ವರ್ಷ, ಬಿ 5 ವರ್ಷ, ಸಿ 2 ವರ್ಷ, ಡಿ 10 ವರ್ಷ. ಉತ್ತರ ಡಿ 10 ವರ್ಷ. ಪ್ರಶ್ನೆ ಎರಡು, ಒಂದು ಒಂಟೆಯು 10 ನಿಮಿಷದಲ್ಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತದೆ? ಆಪ್ಷನ್ ಎ 56 ಲೀಟರ್, ಬಿ 60 ಲೀಟರ್, ಸಿ 70 ಲೀಟರ್, ಡಿ 10 ಲೀಟರ್. ಉತ್ತರ ಎ 56 ಲೀಟರ್. ಪ್ರಶ್ನೆ ಮೂರು, ಗಗನ ನೌಕೆಯಲ್ಲಿರುವ ಗಗನಯಾನಿಗಳು ಯಾವುದರ ಮೂಲಕ ಭೂಮಿಗೆ ಬರುತ್ತಾರೆ? ಆಪ್ಷನ್ ಎ ರೆಟ್ರೋ ರಾಕೆಟ್, ಬಿ ರೈಲು, ಸಿ ವಿಮಾನ, ಡಿ ಹೆಲಿಕಾಪ್ಟರ್. ಉತ್ತರ ಎ ರೆಟ್ರೋ ರಾಕೆಟ್. ಪ್ರಶ್ನೆ ನಾಲ್ಕು, ಜಗತ್ತಿನಲ್ಲಿ ಎಷ್ಟು ಬಗೆಯ ಸಸ್ಯಗಳಿವೆ? ಆಪ್ಷನ್ ಎ 1 ಲಕ್ಷ, ಬಿ 10 ಲಕ್ಷ, ಸಿ 3 ಲಕ್ಷದ 50 ಸಾವಿರ, ಡಿ 6 ಲಕ್ಷದ 50 ಸಾವಿರ. ಉತ್ತರ ಸಿ 3 ಲಕ್ಷದ 50 ಸಾವಿರ. ಪ್ರಶ್ನೆ ಐದು, ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದ ಪ್ರೋಟೀನನ್ನು ಹೊಂದಿದೆ? ಆಪ್ಷನ್ ಎ ಸೇಬು, ಬಿ ಬೆಣ್ಣೆ, ಸಿ ಅವರೆಕಾಯಿ, ಡಿ ಮೀನು. ಉತ್ತರ ಬಿ ಅವರೆಕಾಯಿ. ಪ್ರಶ್ನೆ ಆರು, ಯಾವ ವಿಟಮಿನ್ ಕೊರತೆಯಿಂದಾಗಿ ಬಾಲಗ್ರಹ ಮತ್ತು ಮೆದುಳು ಮೂಳೆ ರೋಗಗಳು ಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಡಿ ವಿಟಮಿನ್ ಡಿ. ಪ್ರಶ್ನೆ ಏಳು, ಮಾನವನ ವೀರ್ಯದಲ್ಲಿರುವ ಕ್ರೋಮೋಸೋಮುಗಳೆಷ್ಟು? ಆಪ್ಷನ್ ಎ 46, ಬಿ 50, ಸಿ 102, ಡಿ 70. ಉತ್ತರ ಎ 46. ಪ್ರಶ್ನೆ ಎಂಟು, ಸಸ್ಯಗಳು ಹಗಲಿನಲ್ಲಿ ಏನನ್ನು ಉತ್ಪಾದನೆ ಮಾಡುತ್ತದೆ? ಆಪ್ಷನ್ ಎ ಆಮ್ಲಜನಕ, ಬಿ ಸಾರಜನಕ, ಸಿ ಇಂಗಾಲದ ಡೈಆಕ್ಸೈಡ್, ಡಿ ಆಹಾರ. ಉತ್ತರ ಎ ಆಮ್ಲಜನಕ. ಪ್ರಶ್ನೆ ಒಂಬತ್ತು, ನೈಸರ್ಗಿಕವಾಗಿ ದೊರಕುವ ಅತ್ಯಂತ ಶುದ್ಧ ನೀರು ಯಾವುದು? ಆಪ್ಷನ್ ಎ ಮಳೆ ನೀರು, ಬಿ ಬಾವಿಯ ನೀರು, ಸಿ ಕೆರೆ ನೀರು, ಡಿ ಸಮುದ್ರದ ನೀರು. ಉತ್ತರ ಎ ಮಳೆ ನೀರು. ಪ್ರಶ್ನೆ ಹತ್ತು, ಯಾವುದನ್ನು ಸೇವಿಸುವುದರಿಂದ ನಿದ್ದೆಯಲ್ಲಿ ಗೊರಕೆ ಹೊಡೆಯುವುದನ್ನು ನಿವಾರಿಸಬಹುದು? ಆಪ್ಷನ್ ಎ ಏಲಕ್ಕಿ ಹುಡಿ, ಬಿ ಬೆಣ್ಣೆ, ಸಿ ಹಾಲು, ಡಿ ಹರಳೆಣ್ಣೆ. ಉತ್ತರ ಎ ಏಲಕ್ಕಿ ಹುಡಿ. ರಾತ್ರಿ ಮಲಗುವ ಮುನ್ನ 1 ಲೋಟ ನೀರಿಗೆ ಏಲಕ್ಕಿ ಹುಡಿ ಹಾಕಿ ಸೇವಿಸುವುದರಿಂದ ಗೊರಕೆ ಹೊಡೆಯುವುದನ್ನು ನಿವಾರಿಸಬಹುದು.